ನಮಸ್ಕಾರ, ನನ್ನ ಹೆಸರು ಟಿ ವಿ ಲಕ್ಷ್ಮೀ ನರಸಿಂಹಯ್ಯ ಅಂತ. ನಾನು ಜನಪ್ರಿಯ ಪಂಚಾಂಗ ಅಂತ 33 ವರ್ಷದಿಂದ ಬರಿತಾ ಇದ್ದೇನೆ. ಈ ದಿನ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಯೋಗ ಅಂದರೆ ಕೂಡೋದು. ಈಗಾಗಲೇ ಹೇಳಿದ್ದೇನೆ, ತಿಥಿ ಅಂದರೆ ಕಳೆಯೋದು, ಯೋಗ ಅಂದರೆ ಕೂಡೋದು. ಏನನ್ನು ಕೂಡೋದು? ಸೂರ್ಯ ನಕ್ಷತ್ರ ಮತ್ತು ಚಂದ್ರ ನಕ್ಷತ್ರ ಕೂಡೋದು. ಅದನ್ನು ಹೇಗೆ ಕೊಡೋಕೆ ಸಾಧ್ಯ ಅಂದರೆ, ಅವರು ಚಲಿಸ್ತಾ ಇರತಕ್ಕಂಥ ರೇಖಾಂಶ ಎಷ್ಟಿರುತ್ತೆ ಅದನ್ನು ತಿಳ್ಕೊಳ್ಳೋದು. ಸೂರ್ಯ ರೇಖಾಂಶ, ಚಂದ್ರನ ರೇಖಾಂಶ, ಅವೆರಡನ್ನು ಡಿಗ್ರಿ ನಿಮಿಷಗಳಲ್ಲಿ ಇರ್ತದೆ. ಸೂರ್ಯನ ರೇಖಾಂಶ ಮತ್ತು ಚಂದ್ರನ ರೇಖಾಂಶವನ್ನು ಕೂಡಿ ಬಂದ ಮೊತ್ತವನ್ನು 13 degrees 20 minutes ಅಥವಾ 800 ನಿಮಿಷದಿಂದ ಭಾಗಿಸಿದರೆ ಬರುವ ಭಾಗಲಬ್ಧವೇ ಯೋಗವನ್ನು ತೀರ್ಮಾನಿಸುತ್ತದೆ. ಭಾಗಲಬ್ಧ ಜೊತೆಗೆ ಶೇಷ ಉಳಿದಿದ್ದರೆ ಭಾಗಲಬ್ಧಕ್ಕೆ ಒಂದನ್ನು ಸೇರಿಸಿ ಯೋಗವನ್ನು ತೀರ್ಮಾನಿಸಬೇಕು. ಇದು ಯೋಗವನ್ನು ಕಂಡುಹಿಡಿಯೋ ವಿಚಾರ. ಯೋಗ ಅಂತ ಹೇಳಿದರೆ ಕೂಡುವಿಕೆ, ತಿಥಿ ಅಂತ ಹೇಳಿದರೆ ಕಳೆಯುವಿಕೆ. ಒಂದು ಸಂಕಲನ, ಒಂದು ವ್ಯವಕಲನ ಇಷ್ಟೆ. ಯೋಗದಲ್ಲಿ ಸೂರ್ಯ ಚಂದ್ರರ ಸಮ್ಮಿಳಿತವಾಗಿ ನಾವು ಅರ್ಥೈಸ್ಕೊಳ್ಬೇಕು. ಈ ಯೋಗ ಅಂದರೆ ಅರ್ಥ ಆಗಿದ್ರೆ, ಯೋಗಗಳು 27 ಅವು ಈ ನಮ್ಮ ಪಂಚಾಂಗದಲ್ಲಿ ಹೆಸರನ್ನು ಬರೆದು ಪಕ್ಕದಲ್ಲಿ ದೇವತೆಗಳನ್ನು ಕೂಡ ಹಾಕಿದ್ದೇನೆ, ಅದು ನಿಮಗೆ ತಿಳಿಸ್ತೇನೆ. ವಿಷ್ಕಂಬ ಯೋಗ, ಅದಕ್ಕೆ ದೇವತೆ ಯಮ. ಪ್ರೀತಿ ನಾಮ ಯೋಗ ವಿಷ್ಣು. ಆಯುಷ್ಮಾನ್ ಯೋಗ ಚಂದ್ರ. ಸೌಭಾಗ್ಯ ಯೋಗ ಧಾತೃ. ಶೋಭನ ಯೋಗ ಗುರು. ಅತಿಗಂಡ ಯೋಗ ಇಶಾಚರ. ಸುಕರ್ಮ ಇಂದ್ರ. ಧೃತಿ ಬ್ರಾಹ್ಮಿ. ಶೂಲ ಸರ್ಪ. ಗಂಡನಾಮ ಯೋಗ ಅಗ್ನಿ. ವೃದ್ಧಿನಾಮ ಯೋಗ ಅರ್ಥೋ. ಧ್ರುವನಾಮ ಯೋಗ ಪೃಥ್ವಿ. ವ್ಯಾಘಾತ ಯೋಗ ಮರುತ್. ಹರ್ಷಣ ಯೋಗ ಭಗೋ. ವಜ್ರನಾಮ ಯೋಗ ವರುಣ. ಸಿದ್ಧಿನಾಮ ಯೋಗ ಗಣೇಶ. ವ್ಯತಿಪಾತ ಯೋಗ ರುದ್ರ. ವರಿಯಾನ್ ಧನ. ಪರಿಗ ತೃಷ್ಟ್ವ. ಶಿವ ಮಿತ್ರ. ಸಿದ್ಧನಾಮ ಯೋಗ ಷಡಾನನ. ಸಾಧ್ಯನಾಮ ಯೋಗ ಸಾವಿತ್ರಿ. ಶುಭನಾಮ ಯೋಗ ಲಕ್ಷ್ಮಿ. ಶುಕ್ಲನಾಮ ಯೋಗ ಗೌರಿ. ಬ್ರಹ್ಮನಾಮ ಯೋಗ ಸತ್ಯ. ಇಂದ್ರನಾಮ ಯೋಗ ಋಷಿಕೇಶ. ವೈದ್ಯತಿ ನಾಮ ಯೋಗ ದೈತ್ಯೇಂದ್ರ. ಈ ರೀತಿಯಲ್ಲಿ ಪಂಚಾಂಗದಲ್ಲಿ ಕೊಟ್ಟಿರೋದ್ರಿಂದ ಈ ಷಷ್ಠಿಪೂರ್ತಿ ಶಾಂತಿ ಮಾಡೋ ಸಂದರ್ಭದಲ್ಲಿ ಸಂವತ್ಸರ, ಆಯನ, ಋತು, ಮಾಸ, ಪಕ್ಷ, ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಎಲ್ಲದರ ದೇವತೆಗಳ ಹೆಸರನ್ನು ಹೇಳಿ ಶಾಂತಿಯನ್ನು ಹೇಳೋದು ರೂಢಿಯಲ್ಲಿದೆ. ಕೆಲವು ಕಡೆ ಸಿಕ್ಕದಿದ್ರು ಈ ಜನಪ್ರಿಯ ಪಂಚಾಂಗದಲ್ಲಿ ಎಲ್ಲಕ್ಕೂ ದೇವತೆಗಳನ್ನು ನಾನು ಸೂಕ್ಷ್ಮವಾಗಿ ತಿಳಿಯಪಡಿಸಿದ್ದೇನೆ. ಅಂದರೆ ತಿಥಿ ಅಂದರೆ ವ್ಯವಕಲನ, ಯೋಗ ಅಂದರೆ ಸಂಕಲನ. ಅಂದರೆ ಸಬ್ಟ್ರಾಕ್ಷನ್, ಇನ್ನೊಂದು ಅಡಿಷನ್. ಈಗ ನಿಮಗೆ ಯೋಗ ಅಂದರೆ ಕೂಡೋದು ಅಂತ ಹೇಳಿದ್ದೀನಿ. ಸೂರ್ಯ ಚಂದ್ರ ರೇಖಾಂಶವನ್ನು ಕೂಡೋದ್ರಿಂದ ಬರುತ್ತೆ. ಅದು 13-20 ಅದರ ಮೊತ್ತವನ್ನು ಭಾಗಿಸಿ ಭಾಗಲಬ್ಧ ಮತ್ತು ಶೇಷ ಉಳಿದಿರೆ ಒಂದನ್ನು ಸೇರಿಸಿ ತಿಳ್ಕೊಳ್ತಕ್ಕಂಥದ್ದಕ್ಕೆ ಯೋಗ ಅಂತ ಹೆಸರು. ಯೋಗಗಳಲ್ಲಿ ಅನೇಕ ಇದೆ. ರವಿಯೋಗ, ಚಂದ್ರಯೋಗ, ಕುಜಾದಿ ಪಂಚಯೋಗ, ರಾಹು ಕೇತುವಿನಿಂದ ಆಗ್ತಕ್ಕಂಥ ಯೋಗ, ಹೀಗೆ 100 ಯೋಗಗಳಿದೆ. ಅವುಗಳನ್ನೆಲ್ಲ ನಾನು ಈ ಒಂದು ಕಾಲಮಿತಿಯಲ್ಲಿ ಹೇಳಲಿಕ್ಕೆ ಕಷ್ಟ. ಹಾಗಾಗಿ ರವಿ, ಚಂದ್ರ, ಕುಜಾದಿ ಪಂಚ ಯೋಗಗಳನ್ನು ಇವುಗಳಿದೆ. ಅದಕ್ಕೆ ಪಂಚಮಹಾಪುರುಷ ಯೋಗ ಅಂತ ಕೂಡ ಹೇಳ್ತಾರೆ. ಎಲ್ರಿಗೂ ಬೇಕಾಗಿದೆ ಧನಯೋಗ, ಅದನ್ನು ಹೇಳಿ ಅಂತಲೂ ಕೇಳೋದುಂಟು. ಇವುಗಳನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ನಿಧಾನವಾಗಿ ಸಾವಕಾಶವಾಗಿ ತಿಳಿಯೋದಕ್ಕೆ ಸಮಯಾವಕಾಶ ಸಂಕೋಚ ಇರೋದ್ರಿಂದ ನಾನು ಯೋಗಗಳು ಅದರ ಅರ್ಥ, ತಿಳಿಯುವ ವಿಧಾನ ಮತ್ತು ಅವುಗಳ ಹೆಸರು, ಅವುಗಳ ದೇವತೆಗಳನ್ನು ತಿಳಿಸಿದ್ದೇನೆ. ನಮಸ್ಕಾರ.